ರತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ನಮ್ಮ ಧ್ಯಾನಕ್ಕಾಗಿ ಪಿಲ್ಪಿಯವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಇಪ್ಪತ್ತೊಂದು ಮತ್ತು ಇಪ್ಪತ್ನಾಲ್ಕು ವಚನಗಳನ್ನು ಓದುತ್ತೇನೆ ನನಗೆ ಬದುಕುವುದೆಂದರೆ ಕ್ರಿಸ್ತನೇ ಸಾಯುವುದು ಲಾಭವೇ ಆದರೆ ನಾನಿನ್ನೂ ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದೇ ನಿಮಗೋಸ್ಕರ ಬಹು ಅವಶ್ಯವಾದದ್ದು ಜೀವನ ಅಂದರೆ ಏನು ವಾಟ್ ಈಸ್ ಲೈಫ್ ಹಾರ್ಟ್ ಅನ್ನುವ ಒಂದು ಚಲನಚಿತ್ರದಲ್ಲಿ ಸ್ಕಾಟ್ಲೆಂಡಿಗೂ ಮತ್ತು ಇಂಗ್ಲೆಂಡಿಗೂ ಯುದ್ಧವಾದಾಗ ಸ್ಕಾಟ್ಲೆಂಡಿನ ನಾಯಕರು ಯುದ್ಧ ನಾಯಕರು ಹೇಳಿದ್ದು ಏನಂತಂದರೆ

ಎರಡು ವಿಧವಾದ ಜೀವ ಅಥವಾ ಎರಡು ವಿಧವಾದ ಜೀವನಗಳುಂಟು ಒಂದು ದೈಹಿಕ ಜೀವನ ಅಥ್ವಾ ಭೌತಿಕ ಜೀವನ ಈ ಅಂಗಾಂಗಗಳಿಗೆ ದೇಹಕ್ಕೆ ಸಂಬಂಧಪಟ್ಟ ಜೀವನ ಇದು ಒಂದು ಅಗತ್ಯ ಆದರೆ ಇದೇ ಭೂಮಿಯ ಜೀವನದಲ್ಲಿ ಪ್ರಾಪಂಚಿಕ ಜೀವನವು ನಮ್ಮನ್ನು ಇನ್ನೊಂದು ಜೀವನ ಅಂದರೆ ನಿರಂತರ ಜೀವನ ಅನಂತ ಜೀವನ ನಿತ್ಯತ್ವದ ಜೀವನಕ್ಕೆ ನಡೆಸುವಂಥದ್ದು ಆಗಿದೆ ನಿತ್ಯ ಜೀವ ಅಥವಾ ಅನಂತ ಜೀವನ ಎಂಬುದಾಗಿ ಹೇಳಿದರೆ ಉದ್ದಕ್ಕೂ ಇರುವಂತಹ ಒಂದು ಜೀವನ ಅಲ್ಲ ಇಟರ್ನಲ್ ಲೈಫ್ ಈಸ್ ನಾಟ್ ಜಸ್ಟ್ ಅನ್ ಇಲಾಂಗೇಟೆಡ್ ಲೈಫ್ ಆದರೆ ನಿತ್ಯ ಜೀವ ಅನಂತ ಜೀವ ಎಂಬುದಾಗಿ ಹೇಳಿದರೆ ಅದು ಒಂದು ಮೇಲ್ಮಟ್ಟದ ಉತ್ತಮ ದರ್ಜೆಯ ಜೀವನ ವಿಶಿಷ್ಟ ಗುಣವಾದಂಥ ಒಂದು ಜೀವನ ಇಟರ್ನಲ್ ಲೈಫ್ ಈಸ್ ಎ ಡಿಫ್ರೆಂಟ್ ಕ್ವಾಲಿಟಿ ಆಫ್ ಲೈಫ್ ಸಾಧ್ಯವೋ ಹೇಗೆ ಹೇಗೆ ಸಾಧ್ಯ ಈ ಮೇಲ್ಮಟ್ಟದ ಉನ್ನತ ದರ್ಜೆಯ ಒಂದು ಜೀವನ ಈ ಜೀವನ ಯಾರದಂದ್ರೆ ದೇವರ ಜೀವನವೇ ಇಟರ್ನಲ್ ಲೈಫ್ ಈಸ್ ನಾಟ್ ಹ್ಯೂಮನ್ ಲೈಫ್ ಇಟ್ ಈಸ್ ಗಾಡ್ಸ್ ಲೈಫ್ ಇಸ್ ಇಟ್ ಪಾಸಿಬಲ್ ನಮಗೆ ಇಂಥ ನಿತ್ಯ ನಿತ್ಯ ಅನಂತ ಜೀವನವನ್ನು ಪಡಕೊಳ್ಳಲಿಕ್ಕೆ ದೇವರು ಮಾತ್ರ ನಿತ್ಯ ಜೀವಿ ನಾವು ತಾತ್ಕಾಲಿಕ ಜೀವನವುಳ್ಳವರು ಒಂದು ವ್ಯೋಹಾನ ಒಂದು ಎರಡರಲ್ಲಿ ಹೀಗೆ ಬರೆದಿದೆ ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂತಹ ಆ ನಿತ್ಯ ಜೀವವನ್ನು ನಾವು ಕಂಡು ಶಿಷ್ಯರು ಹೇಳಿದರು ಆ ಜೀವ ಯಾರು ಏಸು ಕ್ರಿಸ್ತನು ತಂದೆಯ ಬಳಿಯಲ್ಲಿದ್ದಂತಹ ನಿತ್ಯ ಜೀವವನ್ನು ನಾವು ಕಂಡಿದ್ದೇವೆ ಏಸು ಕ್ರಿಸ್ತನು ಯೋಹಾನ ಐದು ಇಪ್ಪತ್ತಾರರಲ್ಲಿ ತಂದೆಯು ತಾನು ಹೇಗೆ ಸ್ವತಃ ಜೀವ ಉಳ್ಳವನಾಗಿದ್ದಾನೋ ಹಾಗೆಯೇ ಮಗನು ಅಂದರೆ ಯೇಸು ಪ್ರಭುವು ಸ್ವತಃ ತನ್ನಲ್ಲಿಯೇ ಜೀವ ಉಳ್ಳವನಾಗಿದ್ದಾನೆ ಈ ಕಾರಣದಿಂದಲೇ ಯೇಸು ಕ್ರಿಸ್ತನು ಯೋಹಾನ ಹದಿನಾಲ್ಕು ಹದಿನಾರರಲ್ಲಿ ನಾನೇ ಜೀವ ನನ್ನಲ್ಲಿ ಜೀವ ಉಂಟು ಎಂಬುದಾಗಿ ಯೇಸು ಕ್ರಿಸ್ತನ್ ಹೇಳಲಿಲ್ಲ ಕಾರಣ ತಾನೇ ಜೀವ ತಾನೇ ಜೀವ ನಿಮ್ಮ ಜೀವನ ನಿಮ್ಮ ಬದುಕು ನಿಮ್ಮ ಬಾಳು ಏನಾಗಿದೆ ವಾಟ್ ಈಸ್ ಯುವರ್ ಲೈಫ್ ಯಾಕೋಬ್ಬನು ಹೇಳ್ತಾನೆ ನಾಲ್ಕು ಹದಿನಾಲ್ಕರಲ್ಲಿ ನಿಮ್ಮ ಜೀವನವು ಎಂಥದು ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುವಿರಿ ನಿಮ್ಮ ಜೀವನ ಎಂಥದ್ದು ಹಬೆ ಯುವರ್ ಲೈಫ್ ಈಸ್ ಎ ವೇಪರ್ ಯುವರ್ ಲೈಫ್ ಈಸ್ ಎ ಮಿಸ್ಟ್ ಸ್ವಲ್ಪ ಹೊತ್ತು ಇದ್ದು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಹೋಗುವಂಥ ಜೀವನ ತಾತ್ಕಾಲಿಕವಾದಂಥ ಜೀವನ ಈ ಸನ್ನಿವೇಶದಲ್ಲಿ ಜೀವನ ಅಂದರೆ ಏನು ಎಂಬ ಪ್ರಶ್ನೆಗೆ ಉತ್ತರ ಏನು ನಿಮ್ಮ ಬದುಕು ನಿಮ್ಮ ಬಾಳು ಏನು ಕೆಲವರಿಗೆ ಬದುಕು ಬಾಳು ಏನಂದರೆ ಕೆಲಸ ಫಾರ್ ಸಮ್ ಪೀಪಲ್ ವರ್ಕ್ ಈಸ್ ಲೈಫ್ ಮುಂಜಾನೆ ಮಧ್ಯಾಹ್ನ ಮಧ್ಯರಾತ್ರಿಯ ವೇಳೆಯವರೆಗೆ ಕೆಲಸ ಕೆಲಸವೇ ಬಾಳು ಕೆಲಸ ಕೆಲಸ ಯಾವಾಗಲೂ ಕೆಲಸ ಕೆಲಸ ಒಳ್ಳೆಯದು ಕಷ್ಟಪಟ್ಟು ಕೆಲಸ ಮಾಡುವುದು ಉತ್ತಮ ಅಗತ್ಯ ಆದರೆ ಕೆಲಸವೇ ಬಾಳೆ ಕೆಲವರಿಗೆ ಕುಟುಂಬವೇ ಬಾಳು ಸಂಸಾರವೇ ಜೀವನ ಹೌದು ಸಂಸಾರ ಕುಟುಂಬ ಮನೆ ಮಠ ಮಕ್ಕಳು ಅಗತ್ಯ ಕಾರಣ ಮನೆಯಲ್ಲಿ ಅನ್ಯೋನ್ಯತೆ ಇದೆ ಮನೆಯಲ್ಲಿ ಒಗ್ಗಟ್ಟಿದೆ ಮನೆಯಲ್ಲಿ ಕುಟುಂಬದಲ್ಲಿ ಆಸರೆ ನೆರವು ಬೆಂಬಲ ಆಧಾರ ಇದೆ ಕುಟುಂಬದಲ್ಲಿ ಬೇಕು ಆದರೆ ಕುಟುಂಬವೇ ಬಾಳೆ ಇನ್ನು ಕೆಲವರಿಗೆ ವಿದ್ಯೆ ವಿದ್ಯಾಭ್ಯಾಸವೇ ಬಾಳು ಇದನ್ನೇ ನಾವು ಪರಿಪಾಲನೆ ಸತತ ಮಾಡತಕ್ಕಂಥದ್ದು ಬಾಳೆ ಒಳ್ಳೆ ತರಬೇತಿ ಒಳ್ಳೆ ಪದವಿ ಒಳ್ಳೆ ಅಂತಸ್ತು ಸ್ಥಾನ ಇವೆಲ್ಲ ಅಗತ್ಯ ಒಳ್ಳೆಯದೇ ಅಗತ್ಯವೇ ಆದರೆ ವಿದ್ಯೆಯೇ ಪದವಿಗಳೇ ಬಾಳೆ ಇನ್ನು ಕೆಲವರಿಗೆ ಆಟ ಕ್ರೀಡೆ ಕ್ರೀಡಾ ರಂಗದಲ್ಲಿ ಸತತ ಕಾಲವನ್ನು ಕಳೆಯುವುದೇ ಒಬ್ಬರ ಜೀವನ ಆಟ ಆಡಬೇಕು ಇದು ಅಗತ್ಯ ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ನಮ್ಮ ಬುದ್ಧಿ ಜ್ಞಾನದ ಬೆಳವಣಿಗೆಗೆ ಅಗತ್ಯ ಪಾಶ್ಚಾತ್ಯ ದೇಶಗಳಲ್ಲಿ ಆಟಪಾಠಗಳಿಗೆ ಬಹಳ ಮುಖ್ಯತೆಯನ್ನು ಕೊಡ್ತಾರೆ ತಮ್ಮ ಜೀವಮಾನವನ್ನೇ ಅದಕ್ಕೆ ಒಪ್ಪಿಸಿ ಕೊಡುತ್ತಾರೆ ಆದರೆ ಇದೇ ಬಾಳೋ ಇದೇ ಬದುಕೋ ಕೆಲವರಿಗೆ ಆಸ್ತಿ ಕೆಲವರಿಗೆ ಸ್ವತ್ತು ಅದೇ ಜೀವನ ಮನೆ ಮಠ ಹೊಲ ಗದ್ದೆ ತೋಟ ಇವೇ ಜೀವನ ಹೌದು ಇವೆಲ್ಲ ಅಗತ್ಯ ಮನೆ ಬೇಕು ತೋಟ ಬೇಕು ಗದ್ದೆ ಬೇಕು ಹೊಲ ಬೇಕು ಆದರೆ ಇವೇ ಜೀವನವೋ ಕೆಲವರಿಗೆ ಬಹಳ ವಿಶ್ವಾಸದಲ್ಲಿರ್ತಕ್ಕಂಥ ನಮ್ಮ ವಿಶ್ವಾಸಗಳಿಗೆ ಕೆಲವರಿಗೆ ಸಭೆಯೇ ಜೀವನ ಮತ್ತು ಬಾಳು ಎಲ್ಲದಕ್ಕೂ ಮಿಗಿಲಾದದ್ದು ಯಾವಾಗಲೂ ಸಭಾ ಸೇವೆಗಳಲ್ಲಿಯೇ ಮಗ್ನರಾಗಿ ಸಭೆ 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 ಬೇರೆ ಎಲ್ಲ ಅಸಡ್ಡೆ ಮಾಡಿ ಸಭೆಯೇ ಜೀವನ ಇದು ಬಾಳೋ ಬದುಕೋ ಅಭಿಮಾನ ಒಳ್ಳೆಯದು ಇರಬೇಕು ಆದರೆ ಇದೆಯಾ ಇನ್ನು ಕೆಲವರಿಗೆ ಸಂಗೀತ ಗಾನ ಗಾಯನಗಳಲ್ಲಿಯೇ ಮಗ್ನರಾಗಿರ್ತಕ್ಕಂಥದ್ದು ಜೀವನ ಒಂದು ಕಲೆ ದೇವರು ಕೊಟ್ಟಿದ್ದಾನೆ ಒಳ್ಳೆಯದು ಉತ್ಕೃಷ್ಟವಾದದ್ದು ಒಳ್ಳೆ ಹವ್ಯಾಸ ಸರಿ ಬೇಕು ಆದರೆ ಇದೆ ಜೀವನವೋ ಇನ್ನು ಕೆಲವರಿಗೆ ಹಣವೇ ಜೀವನ ಹಣ ಒಳ್ಳೆಯದು ಹಣದ ಅಗತ್ಯ ಎಲ್ಲರಿಗೂ ಇದೆ ಹಣದಲ್ಲಿ ಏನು ಕೆಟ್ಟು ಇರುವಂತಹ ವಿಷಯಗಳಿಲ್ಲ ಆದರೆ ಹಣ ಸರ್ವಸ್ವವಲ್ಲ ಹಣ ಆರೋಗ್ಯ ಕೊಡಲಿಕ್ಕೆ ಅಥವಾ ಆರೋಗ್ಯ ಕೊಳ್ಳಲಿಕ್ಕೆ ಸಹ ಆಗುವುದಿಲ್ಲ ಅಸಾಧ್ಯ ಹಣ ನಮಗೆ ಸಂತೋಷವನ್ನು ಸಂತೃಪ್ತಿಯನ್ನು ಸಮಾಧಾನವನ್ನು ಕೊಡಲಿಕ್ಕೆ ಅಸಾಧ್ಯವುಳ್ಳದ್ದು ಹಣದ ಆಶೆ ಒಳ್ಳೆಯದಲ್ಲ ಈಗ ನಾವು ನೆನೆಸಿದ ಅನೇಕ ವಿಷಯಗಳು ನಮ್ಮ ಬಾಳಿಗೆ ನಮ್ಮ ಬದುಕಿಗೆ ನಮ್ಮ ಜೀವನಕ್ಕೆ ಅಗತ್ಯ ಖಂಡಿತ ಯಾರು ಇದನ್ನು ಅಲ್ಲ ಗಳಿಯುವುದಿಲ್ಲ ಇವೆಲ್ಲವೂ ನೀವು ಯೋಚನೆ ಮಾಡಿದ ಹಾಗೆ ತಾತ್ಕಾಲಿಕವಾದದ್ದು ನಮ್ಮ ಕೆಲಸ ನಮ್ಮ ವಿದ್ಯೆ ನಮ್ಮ ಸಂಸಾರ ನಮ್ಮ ಆಟಪಾಠಗಳು ನಮ್ಮ ಕುಟುಂಬ ಪರಿಸರ ನಮ್ಮ ತಲಾಂತುಗಳು ತಾತ್ಕಾಲಿಕವಾದದ್ದು ಇವು ನಮ್ಮನ್ನು ಎಲ್ಲಿಗೆ ನಡೆಸ್ತವೆ ಯಾವ ದಿಕ್ಕಿಗೆ ನಮ್ಮನ್ನು ಕರಕೊಂಡು ಕಡೆಯದಾಗಿ ಸೇರಿಸ್ತವೆ ಪ್ರಾಪಂಚಿಕ ಲೌಕಿಕ ಅಶಾಶ್ವತ ಅನಿತ್ಯ ತಾತ್ಕಾಲಿಕ ಅಲ್ಪಕಾಲಿಕ ವಿಷಯಗಳಷ್ಟೇ ಅವೇ ಇವುಗಳ ಅಂತಿಮ ಸ್ಥಾನ ನಿರಂತರ ಅಲ್ಲ ಅಗತ್ಯವಿದೆ ಆದರೆ ಅದಕ್ಕೊಂದು ಮಿತಿ ಇದೆ ವಾಟ್ ಈಸ್ ಯುವರ್ ಲೈಫ್ ಜೀವನ ಏನು ಇಷ್ಟೇಯಾ ಎರಡನೇದಾಗಿ ವಾಸ್ತವಿಕ ಜೀವನ ನಿಜವಾದ ಜೀವನ ಬಾಳು ಬದುಕು ಯಾವುದು ವಾಟ್ ಈಸ್ ರಿಯಲ್ ಲೈಫ್ ವಾಟ್ ಈಸ್ ರಿಯಲ್ ಲೈಫ್ ಈ ನಿಜವಾದ ಜೀವನ ಕ್ರಿಸ್ತ ಏಸುವಿನಲ್ಲಿ ಪ್ರಾರಂಭವಾಗುವುದು ರಿಯಲ್ ಲೈಫ್ ಬಿಗಿನ್ಸ್ ಇನ್ ಜೀಸಸ್ ಕ್ರೈಸ್ಟ್ ಯೋಹಾನ ಹತ್ತು ಹತ್ತರಲ್ಲಿ ಆತನು ಹೇಳ್ತಾನೆ ನಾನಾದರೂ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು ಯೇಸು ಕ್ರಿಸ್ತನು ಬಂದ ಕಾರಣ ಏನು ಜೀವ ಕೊಡಲಿಕ್ಕೆ ಸಾಧಾರಣವಾದ ಅಲ್ಲ ಬದಲಾಗಿ ಸಮೃದ್ಧಿ ಮೇಲ್ಮಟ್ಟದ ಉತ್ಕೃಷ್ಟವಾದಂಥ ಜೀವನವನ್ನು ಕೊಡಲಿಕ್ಕೆ ಯಾರು ಮೂಲ ಇದಕ್ಕೆ ಆತನೇ ಆತನಲ್ಲಿಯೇ ಜೀವನ ಪ್ರಾರಂಭ ಹೀ ಈಸ್ ದ ಸೋರ್ಸ್ ಆಫ್ ಲೈಫ್ ಹೀ ಈಸ್ ರಿಯಲ್ ಲೈಫ್ ಈ ಜೀವ ಎಂಥದ್ದು ನಿಮಗೆ ನನಗೆ ಜೀವ ಇದೆ ನಮ್ಮೆಲ್ಲರಿಗೆ ಜೀವ ಇದೆ ವ್ಯತ್ಯಾಸವೇನು ಇತರರಿಗೂ ನಮಗೂ ಪ್ರಪಂಚದ ಜನರಿಗೂ ಈ ಲೋಕದ ಜನರಿಗೂ ಮತ್ತು ವಿಶ್ವಾಸಿಗಳಾದ ಯೇಸು ಕ್ರಿಸ್ತನನ್ನು ನಂಬಿದ ನಿಮ್ಮ ನನ್ನ ಜೀವನಕ್ಕೂ ಅವರಿಗೂ ವ್ಯತ್ಯಾಸವೇನು ನಮ್ಮಲ್ಲಿ ಪರಿಪೂರ್ಣವಾದ ಜೀವನ ಸಮೃದ್ಧಿಯಾದ ಜೀವನ ಸಮೃದ್ಧಿಯಾದ ಬಾಳು ಬದುಕು ಸಂಪೂರ್ಣತೆಯುಳ್ಳ ಜೀವನವನ್ನು ನಾವು ಅನುಭವಿಸುತ್ತಿದ್ದೇವೆ ಕಾರಣ ಏಸು ಕ್ರಿಸ್ತನು ಬಂದದ್ದು ಅದಕ್ಕೋಸ್ಕರ ಕೊಡಲಿಕ್ಕೋಸ್ಕರ ಈ ಜೀವನದ ದರ್ಜೆಯೇ ಬೇರೆ ಇದು ಲೌಕಿಕ ಜೀವನ ಅಲ್ಲ ಮೇಲ್ಮಟ್ಟದ ಜೀವನ ವ್ಯತ್ಯಾಸವುಳ್ಳ ಜೀವನ ನಮ್ಮಲ್ಲಿ ಸಾಧಾರಣವಾಗಿ ಹೇಳ್ತೇವೆ ಬಡತನದ ಬಾಳೊಂದಿದೆ ಸಾಧಾರಣವಾದ ಬಾಳು ಇನ್ನೊಂದು ಐಶ್ವರ್ಯವಂತರ ಜೀವನ ನಾವು ಹೇಳ್ತೇವೆ ವಿಶೇಷವಾದಂಥ ಒಂದು ಜೀವನ ಐಶ್ವರ್ಯವಂತರದು ಮತ್ತು ಇನ್ನೊಂದು ಉನ್ನತ ಶ್ರೀಮಂತ ರಾಜತನದ ಬಾಳು ಮೇಲ್ಮಟ್ಟದ ಜೀವನ ಜೀವನದಲ್ಲಿ ಬೇರೆ ಬೇರೆ ಶ್ರೇಣಿಗಳು ಬೇರೆ ಬೇರೆ ಹಂತಗಳು ಇವೆ ಆದರೆ ದೇವರ ಜೀವನ ಯಾವುದು ದೇವರ ಅನ್ನೋನು ಇವುಗಳಲ್ಲಿ ನಾವು ಎಲ್ಲಿಯಾದರೂ ಸರಿಪಡಿಸಬಹುದಾ ಹೀಗಿದೆ ಖಂಡಿತ ಅದು ಎಲ್ಲ ಕೂಮಿಗಿಲಾದಂಥದ್ದು ಅತ್ಯುನ್ನತವಾದಂಥ ಜೀವನ ಹೋಲಿಕೆಗೆ ಮೀರಿದ ಜೀವನ ದೇವರ ಜೀವನ ಅತ್ಯುತ್ತಮ ದರ್ಜೆಯ ಜೀವನ ದೇವರ ಬಾಳು ದೇವರ ಜೀವನ ಎಲ್ಲ ಬಾಳಿಗಿಂತ ಮಿಗಿಲಾದದ್ದು ಗಾಡ್ಸ್ ಲೈಫ್ ಈಸ್ ಲೈಫ್ ಅಟ್ ಬೆಸ್ಟ್ ದೇವರ ಜೀವನ ಜೀವನದಲ್ಲೆಲ್ಲ ಅತ್ಯುತ್ತಮವಾದದ್ದು ಉನ್ನತ ಶ್ರೇಣಿ ದರ್ಜೆಗೆ ಸೇರಿದಂಥದ್ದು ಇದು ನಮಗೆ ಪ್ರಾಪ್ತವಾದರೆ ಎಂಥ ಆಶ್ಚರ್ಯ ಎಂಥ ಒಂದು ಸುಯೋಗ ನಮಗೆ ದೇವರ ಜೀವನ ನಮಗೆ ಸಿಕ್ಕಿದರೆ ತಾತ್ಕಾಲಿಕ ಜನರಿಗೆ ಎಷ್ಟು ಆಶ್ಚರ್ಯ ಎಷ್ಟು ಸಂತೋಷ ಎಷ್ಟು ಮಿಗಿಲಾದಂಥದ್ದು ಮೂರನೇದಾಗಿ ಹೇಗೆ ಸಿಗ್ತದೆ ಹೌ ವಿ ಗೆ ಗೆಟ್ ದಿಸ್ ಇಟರ್ನಲ್ ಲೈಫ್ ಹೌ ಡು ವಿ ಗೆಟ್ ದಿಸ್ ಲೈಫ್ ಆಫ್ ಗಾಡ್ ಹೇಗೆ ಸಿಗ್ತದೆ ಮೊದಲನೇದಾಗಿ ನಮಗೊಂದು ಹಂಬಲ ಇರಬೇಕು ವಿ ಶುಡ್ ಹ್ಯಾವ್ ಅನ್ ಅನ್ಅ್ ವಿ ಶುಡ್ ಹ್ಯಾವ್ ಎ ಡಿಸೈರ್ ನಿಮಗೆ ದೇವರ ಜೀವನ ಬೇಕೆಂಬ ಹಂಬಲ ಇದೆಯಾ ಅಭಿಲಾಷೆ ಉಂಟಾ ಒಂದು ವೇಳೆ ನೀವಿರತಕ್ಕಂಥ ಈ ಪ್ರಸ್ತುತ ಜೀವನದಲ್ಲಿ ನಿಮಗೆ ತೃಪ್ತಿ ಸಮಾಧಾನ ಇದ್ದರೆ ಈ ಸಂದೇಶ ನಿಮಗೆ ಅಲ್ಲ ನಮಗೆ ದೇವರ ಜೀವನ ಬೇಕೆಂಬ ಹಂಬಲ ಇದ್ದರೆ ಮಾತ್ರ ಸಿಗುತ್ತದೆ ಎರಡನೇದಾಗಿ ಬಯಕೆ ಮಾತ್ರ ಅಲ್ಲ ಈ ಜೀವನವನ್ನು ಸ್ವೀಕಾರ ಮಾಡತಕ್ಕಂಥ ಸಮ್ಮತಿಯನ್ನು ನಾವು ಕೊಡಬೇಕು ನಮ್ಮಲ್ಲಿ ಒಪ್ಪಿಗೆ ಇರಬೇಕು

ನನ್ನ ಜೀವನ ಒಂದು ಬರಿದಾಗಿದೆ ದೇವರ ಜೀವನ ಬೇಕು ನನಗೆಂಬುದಾಗಿ ಏಸುವೆ ಆ ಜೀವ ಆ ಬಾಳು ಆ ಬದುಕು ಆತನೇ ಇದರ ಮೂಲ ಈ ಜೀವ ಆತನಲ್ಲಿ ಹೇಗೆ ಮತ್ತು ಯಾಕೆ ಬಂತು ಆತನೇ ಮರಣವನ್ನು ಜಯಿಸಿದ ಮೃತ್ಯುಂಜಯ ಸತ್ತವರೊಳಗಿಂದ ಮೂರನೇ ದಿವಸದಲ್ಲಿ ತಂದೆಯ ಮಹಾ ಮಹಾಬಲ ಪ್ರಯೋಗದಿಂದ ಎಬ್ಬಿಸಲ್ಪಟ್ಟಂತ ಅದು ನಾವು ಜೀವದಿಂದಿರಬೇಕೆಂದು ಆತನು ಮರಣಿಸಿದ ನಾವು ಹೊಸಬರಾಗಿ ಜೀವಿಸಬೇಕೆಂದು ಪುನರುತ್ಥಿತನಾದ ನಮ್ಮ ಪ್ರತಿನಿಧಿಯಾಗಿ ನಮ್ಮ ಪಾಪ ನಮ್ಮ ಅಧರ್ಮ ನಮ್ಮ ದೋಷಗಳ ನಿಮಿತ್ತವಾಗಿ ಆತನು ನಮಗೋಸ್ಕರ ತನ್ನ ಪ್ರಾಣವನ್ನು ತೆತ್ತ ತನ್ನ ರಕ್ತವನ್ನು ಸುರಿದ ಕಾರಣ ಹೊಸ ಜೀವ ಕೊಡಲಿಕ್ಕೆ ಆತನ ಬಾಳಿನ ಮಹತ್ಕಾರ್ಯ ಏನಂತಂದರೆ ಆತನು ಮಾಡಿದಂಥ ವಿಶೇಷವಾದಂಥ ಒಂದು ಹೊಣೆ ಆತನು ಬಂದ ಉದ್ದೇಶ ಏನಂತಂದರೆ ನಮಗೆ ಜೀವನ ಕೊಡಲಿಕ್ಕೆ ನಮಗೆ ಬದುಕು ಕೊಡಲಿಕ್ಕೆ ನಮ್ಮ ಬಾಳನ್ನು ಬೆಳಗಲಿಕ್ಕೆ ನಮ್ಮ ಜೀವನವನ್ನು ಹೊಸತು ಮಾಡಲಿಕ್ಕೆ ನಾನು ಬಂದದ್ದು ನಿಮಗೆ ಜೀವವನ್ನು ಕೊಡಲಿಕ್ಕೆ ಮತ್ತು ಜೀವ ಸಮೃದ್ಧಿಯಾಗಿರಬೇಕೆಂದು ಐ ಹ್ಯಾವ್ ಕಮ್ ಟು ಗಿವ್ ಲೈಫ್ ಆ್ಯಂಡ್ ದಟ್ ಯು ಮೇ ಹ್ಯಾವ್ ದಿ ಅಬಂಡಂಟ್ ಲೈಫ್ ಉತ್ಕೃಷ್ಟವಾದ ಸಮೃದ್ಧಿಯಾದ ಪರಿಪೂರ್ಣವಾದ ಜೀವನ ನಿಮ್ಮ ಜೀವನ ಏನಾಗಿದೆ ವಾಟ್ ಈಸ್ ಯುವರ್ ಲೈಫ್ ಒಂದು ವೋಹಾನ ಐದು ಹನ್ನೆರಡರಲ್ಲಿ ಹೀಗೆ ಹೇಳಬಾರ್ದು ಏನಂತಂದರೆ ಯಾವನು ದೇವರ ಮಗನನ್ನು ಅಂಗೀಕರಿಸಿದನೋ ಅವನಿಗೆ ಜೀವ ಉಂಟು ಮಗನನ್ನು ಅಂಗೀಕರಿಸದವನಿಗೆ ಆ ಜೀವ ಇಲ್ಲ ಹಂಬಲ ಇರಬೇಕು ಮತ್ತು ಸ್ವೀಕಾರ ಮಾಡಿಕೊಳ್ಳುವ ಸಮ್ಮತಿ ಸಹ ನಾವು ಕೊಡಬೇಕು ವಿ ಶುಡ್ ಹ್ಯಾವ್ ದಿ ಅಜ್ ಫಾರ್ ದಿಸ್ ನ್ಯೂ ಲೈಫ್ ಆ್ಯಂಡ್ ವಿ ಶುಡ್ ಬಿ ವಿಲ್ಲಿ ಯೇಸು ಕ್ರಿಸ್ತನನ್ನು ನಂಬಿದ್ದೀರಾ ಆತನನ್ನು ಸ್ವೀಕರಿಸಿದ್ದೀರಾ ಇನ್ನು ಹಳೆಯ ಜೀವನದಲ್ಲೇ ಇದ್ದೀರಾ ಹಬೆಯಂತಿರುವ ಜೀವನ ನಿಮ್ಮ ಜೀವನ ಏನಾಗಿದೆ ಯೇಸು ಕ್ರಿಸ್ತನು ನಮ್ಮನ್ನು ಸತತ ಕರೆಯುವವನಾಗಿದ್ದಾನೆ ನಾನು ಬಂದದ್ದು ನಿಮಗೆ ಜೀವ ಕೊಡಲಿಕ್ಕೆ ಈ ಜೀವ ನಿಮ್ಮಲ್ಲಿದೆಯಾ ಹೇಗೆ ಸಿಗ್ತದೆ ನಂಬಿಕೆಯಿಂದ ತಗ್ಗಿದ ಸ್ವಭಾವದಿಂದ ಪಶ್ಚಾತ್ತಾಪದಿಂದ ಆತನ ಬಳಿಗೆ ಬಂದರೆ ಜೀವ ನಿತ್ಯ ಜೀವ ಅನಂತ ಜೀವ ಸಮೃದ್ಧಿಯ ಜೀವ ಆತನು ಕೊಡ್ತಾನೆ ಪ್ರಾರ್ಥನೆ ಮಾಡೋಣ ನಿತ್ಯ ಜೀವಿಯಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ತಂದೆಯ ಬಳಿಗೆ ಬಂದಿ ನೀನು ತಂದೆಯಲ್ಲಿ ಜೀವ ಇದ್ದಂತೆ ನಿನ್ನಲ್ಲಿಯೇ ಜೀವ ಇತ್ತು ನಾವು ಸ್ವಲ್ಪ ದಿವಸ ಇದ್ದು ಕಾಣದೇ ಹೋಗುವಂಥ ಹಬೆಯಂತಿದ್ದೇವೆ ಆದರೆ ಇಂಥ ಒಂದು ಪರಿಸ್ಥಿತಿಯಿಂದ ನಮ್ಮನ್ನು ನೀನು ನಿತ್ಯ ಜೀವಿಗಳನ್ನಾಗಿ ಮಾರ್ಪಡಿಸಲಿಕ್ಕೆ ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕಳುಹಿಸಿದಿ ಆತನೋ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ತಾಳಿ ತನ್ನನ್ನು ತಗ್ಗಿಸಿಕೊಂಡು ಅಂದರೆ ಶಿಲುಬೆಯ ಮರಣದವರೆಗೂ ತಗ್ಗಿಸಿಕೊಂಡು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸ್ತೇವೆ ನೀನು ಆತನನ್ನು ಮೂರನೇ ದಿವಸದಲ್ಲಿ ನಿನ್ನ ಮಹಾಪರಾಕ್ರಮದಿಂದ ಎಬ್ಬಿಸಿ ಪುನರುತ್ತಿತನನ್ನಾಗಿ ಮಾಡಿದಿ ಕಾರಣ ನಮಗೆ ಹೊಸ ಜೀವ ಬೇಕೆಂಬುದಾಗಿ ನಂಬುತ್ತೇವೆ ಸ್ವೀಕಾರ ಮಾಡುತ್ತೇವೆ ಹೊಸ ಜೀವನವನ್ನು ನಮಗೆ ದಯಪಾಲಿಸು ನಿನ್ನ ಮಗನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇನ್